नमस्कार रिव्यू चैनल के स्वागत नानु सौख्य गांक राज्य प्रमुख कई नायक देहली दौड़ा हाईकमांड करे मेरे के सो खर्गे और जोते सोनिया गांधी एआईसीसी प्रमुख जोते नायक चर्चे नडस्तर टिकेटू चुनाव रणतंत्र बेल मीटिंग आगते अदरतुपड़े सोनिया गांधी जो इन हाई वोल्टेज मीटिंग गमन सड़ता है ಈ ದೆಹಲಿ ಭೇಟಿಯಲ್ಲಿ ಸಿದ್ದರಾಮಯ್ಯನವರ ಕೈ ದೊಡ್ಡ ಮಟ್ಟದಲ್ಲಿ ಬಲಪಡಿಸಬೇಕು ಅಂತ ಈ ಟೀಮ್ ಪ್ರಯತ್ನ ಪಡ್ತಾ ಇದೆ ಅದು ಕೂಡ ಸರ್ವೆ ರಿಪೋರ್ಟ್ನ ಜೊತೆಗೆ ಸೋನಿಯಾ ಗಾಂಧಿಯವರ ಜೊತೆಗೆ ಮಾತುಕತೆ ಅವರನ್ನು ಮನವೊಲಿಸುವ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವ ಖರ್ಗೆಯವರಿಗೂ ಕೂಡ ಇದನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಆಗ್ತಿದೆ ಯಾವ ಟೀಮ್ ಏನು ಸರ್ವೆ ಆ ಸರ್ವೆ ರಿಪೋರ್ಟ್ ಏನು ಹೇಳ್ತಾ ಇದೆ इंट्रेस्टिंग विचार ने मुंदे इट्टा दी मिस मारते नम चैनल ना सब्सक्राइब मारी बेल बटन क्लिक मारते अपडेट्स निम्न तरपते वीक्षकरे राज्य कैपाड़ प्रमुख नायक डीके शिवकुमार सिद्दरामय्य सेरदंते एंबी पाटील सतीश जारकिहोळी हरिप्रसाद इन्नितरेल्ल होगिद्दारे मीटिंग इदे संभाव्य अभ्यर्थिगळ पट्टी अवरवरदे आद पट्टी रेडी माड्कोंडु होगिद्दारे नायकर जोतेगे ಹಿಮಾಚಲ ಗುಜರಾತ್ ರಿಸಲ್ಟ್ ಬೆನ್ನಲ್ಲೇ ಇಲ್ಲಿ ಮಾಡಬೇಕಾದ ಕೆಲಸ ಕಾರ್ಯ ರಣತಂತ್ರಗಳ ಬಗ್ಗೆ ಚರ್ಚೆಯಾಗುತ್ತೆ ಒಂದಿಷ್ಟು ಪ್ರಮುಖ ನಿರ್ಧಾರಗಳು ಕೂಡ ಈ ಸಭೆಯಲ್ಲಿ ಆಗುತ್ತೆ ಈ ಸಂದರ್ಭದಲ್ಲಿ ದೆಹಲಿ ಭೇಟಿ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆಪ್ತರು ಏನು ಇದ್ದಾರಲ್ವಾ ಸಿದ್ದರಾಮಯ್ಯ ಟೀಮಲ್ಲಿ ಗುರುತಿಸಿಕೊಂಡಿರೋರು ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಇನ್ನಿತರರು ಪ್ರಭಾವಿಗಳು ಅಂತಲೇ ಗುರುತಿಸಲ್ಪಟ್ಟಿರುವಂಥ ನಾಯಕರು ಅವರು ಸೋನಿಯಾ ಗಾಂಧಿಯವ್ರ ಜೊತೆಗೂ ಒಂದು ಮೀಟಿಂಗ್ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೋನಿಯಾ ಗಾಂಧಿಯವರಿಗೆ ಸಿದ್ದರಾಮಯ್ಯ ನಾಯಕತ್ವ ಘೋಷಣೆಯ ಅನಿವಾರ್ಯತೆಯನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಆಗಲಿದೆಯಂತೆ ಖರ್ಗೆಯವ್ರಿಗೂ ಕೂಡ ಇದನ್ನು ಮನವರಿಕೆ ಮಾಡಿಕೊಟ್ಟು ಸೋನಿಯಾ ಗಾಂಧಿಯವ್ರಿಗೂ ಇದು ಎಷ್ಟು ಇಂಪಾರ್ಟೆಂಟ್ ಈ ಸಾಮೂಹಿಕ ನಾಯಕತ್ವ ಅಂತ ಏನು ಘೋಷಣೆ ಮಾಡಾಗಿದೆ ಅದರಿಂದ ಏನು ಸಮಸ್ಯೆ ಆಗಬಹುದು ಅನ್ನೋದನ್ನು ಅರ್ಥ ಮಾಡಿಸುವ ಪ್ರಯತ್ನವಂತೆ ಇದು ಹೈಕಮಾಂಡ್ ಸಾಮೂಹಿಕ ನಾಯಕತ್ವ ಜಪ ಮಾಡ್ತಿರೋದು ಯಾಕೆ ಸಿದ್ದರಾಮಯ್ಯ ಅಂತ ಘೋಷಣೆ ಮಾಡಿದ್ರೆ ಡಿ ಕೆ ಬಣ ಸುಮ್ಮನಿರಲ್ಲ ಡಿ ಕೆ ಅಂತನೋ ಪರಮೇಶ್ವರ್ ಅಂತನೋ ಅನೌನ್ಸ್ ಮಾಡಿದ್ರೆ ಉಳಿದವರು ಒಳ ಏಟು ಕೊಡ್ತಾರೆ ಯಾರನ್ನೇ ಫೈನಲ್ ಮಾಡಿದರೂ ಕೂಡ ಒಳ ಏಟು ಗ್ಯಾರಂಟಿ ಅಷ್ಟರ ಮಟ್ಟಿಗೆ ಇಲ್ಲಿ ಸಿ ಎಂ ರೇಸಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಹೈಕಮಾಂಡ್ಗೆ ಹಾಗಾಗಿ ಸಾಮೂಹಿಕ ನಾಯಕತ್ವ ಅಂದರೆ ಭವಿಷ್ಯದಲ್ಲಿ ನನಗೆ ಸಿಗಬಹುದು ಅಂತ ಎಲ್ಲರೂ ಕೆಲಸ ಮಾಡ್ತಾರೆ ಆಮೇಲೆ ನೋಡ್ಕೊಳ್ಳೋಣ ಪಕ್ಷ ಅಧಿಕಾರಕ್ಕೆ ಬರಲಿ ಮೊದಲು ಅಂತ ಕಾಂಗ್ರೆಸ್ ಲೆಕ್ಕಾಚಾರ ಹೈಕಮಾಂಡ್ ಲೆಕ್ಕಾಚಾರ ಆದರೆ ಹಾಗಾಗಲ್ಲ ಅನ್ನೋದನ್ನು ಅರ್ಥ ಮಾಡಿಸೋದು ಈ ಟೀಮ್ನ ಕೆಲಸ ಮಾಡೋದಕ್ಕೆ ನೋಡ್ತಾ ಇರೋದು ಏನಂತ ನೀವು ಸಾಮೂಹಿಕ ನಾಯಕತ್ವ ಅಂತ ಹೇಳಿದರೂ ಕೂಡ ಹೇಳಿದ ಮೇಲೂ ಕೂಡ ರಾಹುಲ್ ಗಾಂಧಿಯವರು ಬಂದು ಕೈ ಕೈ ಹಿಡಿದು ಸಂದೇಶ ಕೊಟ್ಟು ಹೋದ್ಮೇಲೂ ಕೂಡ ಏನಾಗ್ತದೆ ಎಷ್ಟರ ಮಟ್ಟಿಗೆ ಇಲ್ಲಿ ಬಣ ಸೃಷ್ಟಿಯಾಗಿದೆ ಚುನಾವಣೆ ಹೊತ್ತಿಗೆ ಅದು ಏನೇನು ಆಗಬಹುದು ಟಿಕೆಟ್ ಹಂಚಿಕೆಯಲ್ಲೇ ಇದು ಫೈನಲ್ ಆಗಿಬಿಡುತ್ತಲ್ಲ ನೀವು ಪ್ರತ್ಯೇಕವಾಗಿ ಒಬ್ಬರ ನಾಯಕತ್ವ ಅಂತ ಘೋಷಣೆ ಮಾಡಬೇಕಾಗಿಲ್ಲ ಟಿಕೆಟ್ ಹಂಚಿಕೆಯಲ್ಲಿ ಯಾರ ಕೈ ಮೇಲಾಗುತ್ತೋ ಇನ್ನೊಂದು ಬಣ ತಿರುಗಿಬಿದ್ದೇ ಬೀಳುತ್ತೆ ಅದರಿಂದಾಗಿ ಖಂಡಿತ ಸಮಸ್ಯೆ ಆಗಲಿದೆ ಬರೋದು ಬರಲ್ಲ ನಮಗೆ ಈಗ ಸಿದ್ದರಾಮಯ್ಯನವ್ರ ನಾಯಕತ್ವ ಏನಾದರೂ ಘೋಷಣೆ ಮಾಡಿದ್ರೆ ಅವರೆಷ್ಟು ಜನಪ್ರಿಯರಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೂ ಬಂದಿರುತ್ತೆ ನಾವು ಅದನ್ನು ವೈಜ್ಞಾನಿಕವಾಗಿ ಒಂದು ರಿಪೋರ್ಟ್ ರೆಡಿ ಮಾಡಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ 125 ಕ್ಷೇತ್ರಗಳನ್ನು ಕಡಿಮೆ ಅಂದರೂ 125 ಕ್ಷೇತ್ರಗಳನ್ನು ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲಿ ಗೆಲ್ಲಬಹುದು ಅಂತ ಈ ಟೀಮ್ ಸೋನಿಯಾ ಗಾಂಧಿಯವ್ರಿಗೆ ಖರ್ಗೆ ಅವರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಲಿದೆ ಅಂತೆ ಅಕಸ್ಮಾತ್ ಸಿದ್ದರಾಮಯ್ಯ ನಾಯಕತ್ವ ಇಲ್ಲದೆ ಚುನಾವಣೆ ಹೋದರೆ ಸಾಮೂಹಿಕ ನಾಯಕತ್ವದಲ್ಲಿ ಹೋದರೆ 90 ಸ್ಥಾನಗಳಿಗೆ ಕಾಂಗ್ರೆಸ್ ಸೀಮಿತವಾಗಲಿದೆ ಅನ್ನೋದು ಈ ಟೀಮ್ನ ಸರ್ವೆ ರಿಪೋರ್ಟ್ ಹೇಳ್ತಿರೋ ಅಂಕಿಅಂಶ ಸಿದ್ದರಾಮಯ್ಯನವ್ರ ನಾಯಕತ್ವ ಘೋಷಣೆಯಾದರೆ ಒಂದು ಕ್ಲಾರಿಟಿ ಸಿಗುತ್ತೆ ಅಹಿಂದ ಓಟ್ ಬ್ಯಾಂಕ್ ಗಟ್ಟಿ ಆಗೋದ್ರ ಜೊತೆ ಜೊತೆಗೆ ಸಿದ್ದರಾಮಯ್ಯ ಆಪ್ತ ಬಳಗದಿಂದ ಮತ್ತು ಈಗ ಏನು ಸ್ಟ್ರಾಟಜಿ ಬೇರೆ ರೀತಿಯಲ್ಲಿ ಲಿಂಗಾಯತ ಸಮುದಾಯ ಸೆಳೆಯೋದಕ್ಕೆ ರೆಡಿ ಆಗ್ತಿದೆ ಆ ಮೂಲಕ ಲಿಂಗಾಯತರ ಮತಗಳು ಕೂಡ ಒಂದಿಷ್ಟು ಈ ಕಡೆ ವಾಲೋದಕ್ಕೆ ವ್ಯವಸ್ಥೆ ಆಗ್ತಿದೆ ಸೊ ಅಹಿಂದ ಪ್ಲಸ್ ಲಿಂಗಾಯತ ಕಾಂಬಿನೇಷನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ 120 ಕ್ರಾಸ್ ಮಾಡುತ್ತೆ 125 ಕ್ಷೇತ್ರಗಳನ್ನು ಗೆಲ್ಲಲಿದೆ ಸೊ ಇದಾಗಲೇಬೇಕು ಈ ಗೊಂದಲ ನಿವಾರಣೆಯಾಗಬೇಕು ಅಂದರೆ ಒಂದು ಕ್ಲಾರಿಟಿ ಕೊಟ್ಟು ಬಿಡಿ ಎಲ್ಲ ಸರಿ ಹೋಗುತ್ತೆ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ನೋಡ್ತಾ ಇದೆಯಂತೆ ಈ ತಂಡ ಸೊ ಕುತೂಹಲಕ್ಕೆ ಕಾರಣ ಆಗಿದೆ ಇಷ್ಟು ದಿನ ಯಾರು ಏನೇ ಹೇಳಿದ್ರು ಪಟ್ಟು ಹಿಡಿದ್ರೂ ಕೂಡ ಒಪ್ಪದ ಹೈಕಮಾಂಡ್ ನಾಯಕತ್ವ ಘೋಷಣೆ ಮಾಡೋದಕ್ಕೆ ಒಪ್ಪದ ಹೈಕಮಾಂಡ್ ಈಗ ಇಂಥ ತೀರ್ಮಾನ ಏನಾದರೂ ಮಾಡುತ್ತಾ ಮನಸ್ಸು ಬದಲಾಯಿಸುತ್ತಾ ವೋಟಿಂಗ್ ಮೂಲಕ ಸಿ ಎಂ ಅಭ್ಯರ್ಥಿ ಘೋಷಣೆ ಮಾಡೋಣ ಅನ್ನೋ ಥರ ಈ ಪಂಜಾಬಲ್ಲೆಲ್ಲ ಏನು ಟ್ರಯಲ್ ಆಗಿತ್ತಲ್ವ ಆಮ್ ಆದ್ಮಿನೂ ಹಾಗೆ ಮಾಡಿತ್ತು ಕಾಂಗ್ರೆಸ್ ಕೂಡ ಅದೇ ರೀತಿಯಲ್ಲಿ ನಿಮ್ಮ ಆಯ್ಕೆ ನಮ್ಮ ಆಯ್ಕೆ ಅನ್ನೋ ಥರ ಮಾಡಿದ್ರಲ್ವ ಹಾಗೇನಾದರೂ ಕರ್ನಾಟಕದಲ್ಲೂ ಕೂಡ
ಯಾರಾಗಬೇಕು, ಕಾಂಗ್ರೆಸ್ನ ಸಿಎಂ ಅಭ್ಯರ್ಥಿ ಯಾರ ನಾಯಕತ್ವ ಅಂತ ಜನರ ಮೂಲಕವೇ ಆಯ್ಕೆ ಮಾಡುವ, ಕಾರ್ಯಕರ್ತರ ಮೂಲಕವೇ ಆಯ್ಕೆ ಮಾಡುವಂಥ ಪ್ರಯತ್ನ ಏನಾದರೂ ಆಗಬಹುದಾ? ಈ ಟೀಮ್ನ ಪ್ರಯತ್ನಕ್ಕೆ ಎಷ್ಟು ಮಟ್ಟಿಗೆ ಫಲ ಸಿಗುತ್ತೆ ಕಾದು ನೋಡೋಣ. ವೀಕ್ಷಕರ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.